ಮತ್ತೆ ಚುನಾವಣಾ ಅಖಾಡಕ್ಕೆ ನಿಖಿಲ್ ಕುಮಾರಸ್ವಾಮಿ. ಲೋಕಸಭೆ ಸೋಲಿನ ಬಳಿಕ ವಿಧಾನಸಭೆಗೆ ಸ್ಪರ್ಧೆ. ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರ ಯಾವುದು ಗೊತ್ತಾ? ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರು ಆಗಿದೆ ಅಂತ ಹೇಳಬಹುದು. ಎಲ್ಲೂ ಕೂಡ ಇನ್ನು ಎಲೆಕ್ಷನ್ ಕಮಿಷನ್ ಮುಹೂರ್ತವನ್ನು ಫಿಕ್ಸ್ ಮಾಡಿಲ್ಲ. ಆದ್ರೆ ಇನ್ನು 5 ತಿಂಗಳಲ್ಲಿ ಚುನಾವಣೆ ನಡೆಯೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದಾಗಲೇ ಬಿಜೆಪಿ, ಕಾಂಗ್ರೆಸ್ ಮತ್ತು JDS ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೋತಾ ಇದೆ. ಅದರಲ್ಲೂ JDS ಇತ್ತೀಚೆಗಷ್ಟೇ ಮಾಜಿ CM ಕುಮಾರಸ್ವಾಮಿ ಅವರು ರಾಜ್ಯದ 126 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅಂದ್ರೆ ಮೊದಲ ಹಂತದಲ್ಲಿ 126 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ನಾವು ಫೈನಲ್ ಮಾಡ್ತೀವಿ ಎಂದಿದ್ರು. ಆದ್ರೆ ಈಗ ಇನ್ನೂ ಕೂಡ ಮಾಡಿಲ್ಲ. ಇದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಮಾತಾಡ್ತಾ HD ಕುಮಾರಸ್ವಾಮಿ ಅವರು ಆ 126 ಅಭ್ಯರ್ಥಿಗಳ ಲಿಸ್ಟ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಅಂತ ಸ್ವತಃ ಅವರೇ ಹೇಳಿದ್ರು. ಹೀಗಿರುವಾಗ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಗೆ ಸ್ಪರ್ಧಿಸ್ತಾರಾ? JDS ನಿಂದ ಮತ್ತೆ ಕುಟುಂಬ ರಾಜಕಾರಣ ಮುಂದುವರಿಯುತ್ತಾ? ಇಂಥದೊಂದು ಚರ್ಚೆ ಶುರುವಾಗಿದೆ. ಆಯ್ತು, ಯಾಕಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸುಮಲತಾ ವಿರುದ್ಧ ಅವರು ಸೋತಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಮಂಡ್ಯದಲ್ಲಿ. ಇದೀಗ ವಿಧಾನಸಭಾ ಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಕೊಡ್ತಾರೆ. ಆಲ್ಮೋಸ್ಟ್ ಪಕ್ಷದಲ್ಲಿ ಫೈನಲ್ ಆಗಿದೆ, ಅದಕ್ಕೆ ದೇವೇಗೌಡರು ಅಂಕಿತ ಕೂಡ ಸಿಕ್ಕಾಗಿದೆ. ಹಾಗಾದ್ರೆ ಒಂದು ವೇಳೆ ಅದು ಅಫಿಷಿಯಲ್ ಆಗಿ ಅನೌನ್ಸ್ ಆಯ್ತು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸೋ ಕ್ಷೇತ್ರ ಯಾವುದು? ಈ ಪ್ರಶ್ನೆಗೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಉತ್ತರಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರೋ ಪ್ರಕಾರ, ನನಗೆ ಜಸ್ಟ್ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ದೊಡ್ಡವರು ನೀಡಿದ್ದಾರೆ, ಅದನ್ನ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಚುನಾವಣೆ ಹಂತದಲ್ಲಿ ರಾಜ್ಯದಲ್ಲಿ ಎಲ್ಲಾ ಕಡೆ ಸಂಚರಿಸಿ JDS ಪಕ್ಷವನ್ನ, JDS ನಾಯಕರನ್ನ, JDS ಕಾರ್ಯಕರ್ತರನ್ನ, ಅಂದ್ರೆ ಒಟ್ಟಾರೆ JDS ಕುಟುಂಬವನ್ನ ಒಂದಾಗಿ ತೆಗೆದುಕೊಂಡು ಹೋಗೋದು ಪಕ್ಷ ಸಂಘಟನೆ ನನ್ನ ಮೇಲಿರುವಂತಹ ಒಂದು ಅತಿ ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ನಿಭಾಯಿಸೋದಷ್ಟೇ ನನ್ನ ಕೆಲಸ. ಚುನಾವಣೆಯಲ್ಲಿ ಸ್ಪರ್ಧಿಸ್ಬೇಕಾ ಬೇಡವಾ ಅದನ್ನ ದೊಡ್ಡವರು ನಿಶ್ಚಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿಲ್ಲ. ನಾನು ಅಂದ್ರೆ ದೊಡ್ಡವರು ಡಿಸೈಡ್ ಮಾಡ್ತಾರೆ, ಅಲ್ಲಿಗೆ ಚುನಾವಣೆ ನಿಲ್ಲೋದು ಅವ್ರ ಕಡೆಯಿಂದ ಕೂಡ ಒಂದ್ ರೀತಿ ಗ್ರೀನ್ ಸಿಗ್ನಲ್ ಅಂದಂಗ ಆಯ್ತು. ಆದ್ರೆ ಅವರ ಕ್ಷೇತ್ರ ಯಾವುದು? ಸದ್ಯ ಕೇಳ ಬರ್ತಿರೋದು ಒಂದ್ ಕಡೆ ರಾಮನಗರ ಕೇಳ ಬರ್ತಾ ಇದೆ. ರಾಮನಗರದಲ್ಲಿ ಹಾಗಾದ್ರೆ ಅವರ ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಲ್ವಾ? ಇಂಥ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇದೆ. ಮತ್ತೊಂದ್ ಕಡೆ ಶಿರಾದಲ್ಲಿ HD ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಮಾಡ್ತಾರೆ, ಶಿರಾದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸ್ತಾರೆ ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ. ಹಾಗಾದ್ರೆ ಶಿರಾದಲ್ಲಿ ಅದಕ್ಕೆ ಕೂಡ ಸೂಕ್ತವಾದ ಉತ್ತರವನ್ನ ಮಾಜಿ CM HD ಕುಮಾರಸ್ವಾಮಿ ಅವರು ಹೇಳಿಲ್ಲ. ಮತ್ತೊಂದ್ ಕಡೆ ಮಂಡ್ಯದಲ್ಲಿ ಹೆಸರು ಕೇಳಿ ಬರ್ತಾ ಇದೆ, KR Patel ಹೆಸರು ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ನಿಖಿಲ್ ಕುಮಾರಸ್ವಾಮಿ ಎಲ್ಲಿಂದ ಸ್ಪರ್ಧಿಸ್ತಾರೆ? ಹೌದು ವೀಕ್ಷಕರೇ, ಸದ್ಯ JDS ನಲ್ಲಿ ಸಾಕಷ್ಟು ಸಂಚಲನ ಆಗ್ತಾ ಇದೆ. GT ದೇವೇಗೌಡರು ಮೈಸೂರಲ್ಲಿ ವಾಪಸ್ ಪಕ್ಷದಲ್ಲೇ ಉಳ್ಕೊಳ್ಳೋದಾಗಿ ಹೇಳಿದ್ರು. ಅಲ್ಲದೆ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ನಾಯಕರನ್ನ, ಅಂದ್ರೆ JDS ನಲ್ಲಿ ಗೆದ್ದು MLA ಆಗಿರುವಂತಹ ಮತ್ತು ಮಾಜಿ ಶಾಸಕರಾಗಿರ್ಬೋದು, ಹಾಲಿ ಶಾಸಕರಾಗಿರ್ಬೋದು, ಯಾರು ಪಕ್ಷದಲ್ಲಿ ಒಂದಷ್ಟು ಮನಸ್ತಾಪಗಳನ್ನ ಇಟ್ಕೊಂಡಿದ್ರು ಅವರೆಲ್ಲರನ್ನ ಭೇಟಿ ಮಾಡ್ತಾ ಇದ್ದಾರೆ. ಎಲ್ಲರ ಒಂದು ಬಿಕ್ಕಟ್ಟನ್ನ, JDS ನಲ್ಲಿರುವಂತಹ ಒಂದು ಮನಸ್ತಾಪದ ಮುನಿಸನ್ನ ಅವರು ಶಮನ ಮಾಡ್ತಾ ಇದ್ದಾರೆ. ಇದನ್ನ ಸ್ವತಃ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ. ಮೈಸೂರಲ್ಲಿ ಕೂಡ ಸ್ವತಃ ದೇವೇಗೌಡರೇ GTD ದೇವೇಗೌಡರ ಮನೆಗೆ ಹೋದ್ರು, GT ದೇವೇಗೌಡರ ಮನೆಗೆ. ಅಲ್ಲಿ ಯಾವ ರೀತಿ ಸಮಸ್ಯೆ ಬಗ್ಗೆ ಇರುತ್ತೆ ಅಂತ ಎಲ್ಲರೂ ಗೊತ್ತಿರೋ ವಿಚಾರ. ಆದ್ರೆ ಒಂದಂತೂ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ, JDS ಸಾಕಷ್ಟು ಪ್ರಾಬಲ್ಯ ಇಲ್ಲದಾದ್ರೆ ಕಂಪೇರ್ ಟು ಕಾಂಗ್ರೆಸ್ BJP ಇದ್ರು ಕೂಡ JDS ತನ್ನದೇ ಆದ ನಿಟ್ಟಿನಲ್ಲಿ ಕೆಲಸವನ್ನ ಶುರು ಮಾಡಿದೆ. ಕಾಂಗ್ರೆಸ್ ಮತ್ತು BJPಗೆ ಯಾವ ರೀತಿ ಟಕ್ಕರ್ ಕೊಡಬೇಕು ಅನ್ನೋ ಕೆಲಸ ಶುರು ಮಾಡಿದೆ. ಈ ಹಂತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಇದೀಗ ರಾಜಕೀಯದಲ್ಲಿ ಚರ್ಚೆ ಆಗ್ತಿರೋ ಹೊಸ ವಿಚಾರ. ವೀಕ್ಷಕರೇ, ನಿಮ್ಮ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ಬೇಕಾ? ಸ್ಪರ್ಧಿಸ್ಬೇಕು ಅಂದ್ರೆ ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ಬೇಕು? ಹಾಗೇನೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು CM ಆಗ್ಬೇಕು? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಧನ್ಯವಾದಗಳು.